ಕಾರ್ತಿಕ್ ಗೌಡ ಮೇಲೆ ನಟಿ ಮೈತ್ರಿಯಾ ಗೌಡ ಆರೋಪ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈತ್ರಿಯಾ ಗೌಡ ಅವರನ್ನ ಮದುವೆಯಾಗೋದಾಗಿ ಹೇಳಿ ವಂಚಿಸಿದಂತ ಆರೋಪ ಎದುರಿಸ್ತಾ ಇದ್ದ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಅವರ ಪುತ್ರ ಕಾರ್ತಿಕ್ ಗೌಡಗೆ ಬೇಗ ರಿಲೀಫ್ ಸಿಕ್ಕಿದೆ. ಆರ್ಟಿ ನಗರ ಪೊಲೀಸರು ಕಾರ್ತಿಕ್ ಗೌಡ ವಿರುದ್ಧದ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು. ಇದೀಗ ಚಾರ್ಜ್ ಶೀಟ್ ಅನ್ನು ಹೈಕೋರ್ಟ್ ರದ್ದು ಮಾಡಿದ್ದು ಕಾರ್ತಿಕ್ ಗೌಡಗೆ ಬೇಗ ರಿಲೀಫ್ ಸಿಕ್ಕಂತಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸುನಿಲ್, ಕಾರ್ತಿಕ್ ಗೌಡ ವಿರುದ್ಧದ ಚಾರ್ಜ್ ಶೀಟ್ ರದ್ದು ಆಗ್ಲಿಕ್ಕೆ ಹೈಕೋರ್ಟ್ ಏನ್ ಹೇಳಿದೆ? ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಕಾರ್ತಿಕ್ ಗೌಡಗೆ. ಅವರ ಪರ ವಕೀಲರು ಏನ್ ಹೇಳಿದ್ದಾರೆ? ದಿವ್ಯಾ, ಇದು ಸಾಕಷ್ಟು ಒಂದು ತಿಂಗಳಿಂದ ಒಂದು ಪ್ರಕರಣ ನಡೀತಾ ಇತ್ತು. ಅಂದ್ರೆ ಈ ನಟಿ ಮೈತ್ರಿಯಾ ಗೌಡ ವಿರುದ್ಧ ಏನು ಒಂದು ವಂಚನೆ ಮಾಡಿದ್ದಾರೆ, ನನ್ನನ್ನು ಮದುವೆ ಆಗ್ಬೇಕು ಅಂತ, ನನ್ನನ್ನು ಏನು ಮದುವೆ ಆಗೋದಾಗಿ ಹೇಳಿ ಕಾರ್ತಿಕ್ ಗೌಡ ಅವರು ವಂಚನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಒಂದು ದೂರು ಕೊಟ್ಟಿದ್ರು. ಆ ದೂರ್ನ ವಿಚಾರಣೆ ನಡೆಸಿದಂತ ಒಂದು ಆರ್ಟಿ ನಗರ ಪೊಲೀಸ್ನವರು ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು. ಅಂದ್ರೆ ಇಲ್ಲಿ ಏನು ಅವರು ರೇಪ್ ಅಂತ ನನ್ನನ್ನು ರೇಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎರಡ್ಮೂರು ಕೇಸ್ ಅನ್ನು ದಾಖಲಿಸಿದ್ರು. ಅದರಲ್ಲಿ ವಂಚನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು ಆರ್ಟಿ ನಗರ ಪೊಲೀಸ್ನವರು. ಇದನ್ನ ಪ್ರಶ್ನೆ ಮಾಡಿ ಕಾರ್ತಿಕ್ ಗೌಡ ಅವರೊಂದು ಹೈಕೋರ್ಟ್ ಅನ್ನು ಮೆಟ್ಲೇರಿದ್ರು. ನಾನು ಯಾವುದೇ ರೀತಿಯಾದಂತಹ ವಂಚನೆ ಮಾಡಿಲ್ಲ, ನಾನು ಆ ರೀತಿಯಾದಂತಹ ಯಾವುದೇ ಭರವಸೆಯನ್ನು ನೀಡಿಲ್ಲ ಅಂತ ಹೇಳ್ಬಿಟ್ಟು ಈ ಚಾರ್ಜ್ ಶೀಟ್ ಒಂದು ಸುಳ್ಳಾಗಿದೆ, ಅದನ್ನ ರದ್ದುಪಡಿಸಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಅನ್ನು ಮೆಟ್ಲೇರಿದ್ರು. ಇದೊಂದು ಒಂದು ಸುದೀರ್ಘವಾದ ಒಂದು ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಇವತ್ತು ಕಾರ್ತಿಕ್ ಗೌಡ ಒಂದು ಸಲ್ಲಿಸಿದ ಅರ್ಜಿಯನ್ನು ಮಾನ್ಯ ಮಾಡಿದೆ. ಅಂದ್ರೆ ಆರ್ಟಿ ನಗರ ಪೊಲೀಸ್ನವರು ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಅನ್ನು ಒಂದು ವಜಾ ಮಾಡಿದೆ. ಅಂದ್ರೆ ಇದರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಒಂದು ಹಾಕಿರುವ ಏನು ಒಂದು ವಿಚಾರಗಳಿದ್ದಾವೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸತ್ಯಾಂಶಗಳು ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೈಕೋರ್ಟ್ ಕಾರ್ತಿಕ್ ಗೌಡ ಅವರ ಒಂದು ಮನವಿಯನ್ನು ಪರಿಗಣಿಸಿ ಈ ಒಂದು ತೀರ್ಪನ್ನು ನೀಡಿದೆ ದಿವ್ಯಾ. ಅಂದ್ರೆ ಬೇಕಾದ ಸಾಕ್ಷಿಗಳನ್ನ ಒದಗಿಸಲಿ ಮೈತ್ರಿಯಾ ಗೌಡ ಅವರ ಪರ ವಕೀಲರು ವಿಫಲರಾಗಿದ್ದಾರೆ ಅಂತಾನೆ ಇದರ ಅರ್ಥ? ಹೌದು ದಿವ್ಯಾ, ಯಾಕೆಂದ್ರೆ ಮೊನ್ನೆನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ನೀಡಬೇಕಾಗಿತ್ತು. ಆದ್ರೆ ಈ ಹಿಂದೆನೂ ಕೂಡ ಮೈತ್ರಿಯಾ ಗೌಡ ಪರವಾದಂತಹ ವಕೀಲರಿಗೆ ಒಂದು ಅಧ್ಯಕ್ಷನ್ ಸಲ್ಲಿಸಲು ಹೋಗಿ ಹೇಳಿದ್ರು. ಆದ್ರೂ ಕೂಡ ಅವರು ಸರಿಯಾದ ಸಮಯಕ್ಕೆ ಒಂದು ಅಧ್ಯಕ್ಷನ್ ಹಾಕಿರ್ಲಿಲ್ಲ. ಆದ್ರೆ ಆದೇಶದ ಸಮಯದಲ್ಲಿ ಮತ್ತೆ ಒಂದು ಮೆಮೋವನ್ನು ಸಲ್ಲಿಸಿ, ನಮ್ಮ ಹತ್ರ ಇನ್ನೂ ಸಾಕಷ್ಟು ಒಂದು ಸಾಕ್ಷ್ಯಾಧಾರ ಇದೆ, ನಾವು ಅಧ್ಯಕ್ಷನ್ ಸಲ್ಲಿಸ್ತೀವಿ, ನಮ್ಮ ಮನವಿಯನ್ನು ಕೂಡ ಒಂದು ಮತ್ತೆ ಪರಿಗಣಿಸಿ ಅಂತ ಹೇಳ್ಬಿಟ್ಟು ಒಂದು ಮೆಮೋ ಮೂವ್ ಮಾಡಿದ್ರು. ಅದಕ್ಕೋಸ್ಕರ ಮೊನ್ನೆ ನೀಡಬೇಕಾದಂತ ಆದೇಶವನ್ನ ಇವತ್ತಿಗೆ ಒಂದು ಮುಂದೂಡಿದ್ರು. ಆದ್ರೂ ಕೂಡ ಅವರು ಸಲ್ಲಿಸಿದಂತಹ ಅಧ್ಯಕ್ಷನಲ್ಲಿ ಅಂತಹ ಮಹತ್ವವಾದಂತದ ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಕಂಡು ಬರದ ಹಿನ್ನೆಲೆಯಲ್ಲಿ ಇವತ್ತು ಹೈಕೋರ್ಟ್ ಈ ಒಂದು ತೀರ್ಪನ್ನು ನೀಡಿದೆ ದಿವ್ಯಾ. ಈ ಕುರಿತಾಗಿ ಮೈತ್ರಿಯಾ ಗೌಡ ಪರ ವಕೀಲರು ಮುಂದಿನ ಸ್ಟೆಪ್ ಬಗ್ಗೆ ಏನಾದ್ರೂ ಮಾತನಾಡಿದ್ದಾರಾ ಅಥವಾ ಇನ್ನು ಅದರ ಬಗ್ಗೆ ಏನು ರಿಯಾಕ್ಷನ್ಸ್ ಲಭ್ಯ ಆಗಿಲ್ವಾ ಸುನಿಲ್? ಅದುವೇ ಹೈಕೋರ್ಟ್ ಮೈತ್ರಿಯಾ ಗೌಡ ಪರ ವಕೀಲರು ಇವರ ಹೈಕೋರ್ಟ್ ನ ಒಂದು ತೀರ್ಪನ್ನು ನೋಡಿ ಏನು ಒಂದು ನ್ಯಾಯಾಧೀಶರ ಒಂದು ಆದೇಶವನ್ನು ಕೊಟ್ಟಿದ್ದಾರೆ, ಅದನ್ನ ನಾನು ಒಂದು ಆದೇಶದ ಕಾಪಿ ಸಿಕ್ಕ ನಂತರ ಅದರಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಿದ್ದಾರೆ ಅಂತ ನೋಡಿ ನಾವು ಒಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರ ಪರ ವಕೀಲರಾದಂತಹ ಆಕಾಶ್ ಅವರು ಹೇಳಿದ್ದಾರೆ ದಿವ್ಯಾ. ಓಕೆ ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ನಟಿ ಮೈತ್ರಿಯಾ ಗೌಡ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೈತ್ರಿಯಾ, ಬಿಗ್ ರಿಲೀಫ್ ಸಿಕ್ಕಿದೆ ಕಾರ್ತಿಕ್ ಗೌಡ ಅವರಿಗೆ, ತಮ್ಗೆ ಹಿನ್ನಡೆ ಆಗಿದೆ ಅಂತ ಭಾವಿಸ್ತೀರಾ ಇದನ್ನ ಹೇಗೆ? ಇಲ್ಲ, ಹಾಗೇನಿಲ್ಲ. ಮುಂಚೆಯಿಂದ ನ್ಯಾಯಾಲಯದ ಬಗ್ಗೆ ನಮ್ಗೆ ಗೌರವ ಇದೆ. ಸೊ ಏನ್ ಬಂದಿದೆ ಅದನ್ನ ನಾವು ಸ್ವಾಗತಿಸ್ತೀವಿ ಇವತ್ತು. ಬಟ್ ಅದೇ, ನಮ್ಗೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಹೋಗೋ ಒಂದು ಅವಕಾಶ ಇದೆ. ಸೊ ಏನೋ ಲೋಪದೋಷ ಆಗಿರುತ್ತೆ. ಸೊ
ನೆಕ್ಸ್ಟ್ ಅದೇ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ನ್ಯಾಯ ಸಿಗೋವರೆಗೂ ಬಿಡಬಾರ್ದು ಅನ್ನೋದೊಂದು ನನ್ನ ಮೇನ್ ಉದ್ದೇಶ ಇದ್ದಿದ್ರಿಂದ ಈ ಕೇಸ್ ಅಲ್ಲಿ. ಸೊ ಯಾಕಂದ್ರೆ ನಿಜವಾಗಿರೋ ಒಂದು ಸತ್ಯವಾಗಿರೋ ಒಂದು ಕೇಸ್ ನ ಇಟ್ಕೊಂಡು ಹೋರಾಟ ಮಾಡ್ತಿದೀನಿ. ಸೊ ಅದಕ್ಕೆ ಹಿನ್ನಡೆ ಆಗ್ಬಾರ್ದು, ಒಂದು ನ್ಯಾಯ ಸಿಗ್ಬೇಕು ಈ ಕೇಸ್ ಅಲ್ಲಿ ಅನ್ನೋದಕ್ಕೋಸ್ಕರ ಸಾಕಷ್ಟು ನಾನು ಹೋರಾಟವನ್ನು ನಡ್ಕೊಂಡು ಬಂದೇ ಇದೀನಿ. ನೋಡೋಣ, ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ನಾನು ಮತ್ತೆ ನಮ್ಮ ಅಡ್ವೊಕೇಟ್ ಅವರು ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಮುಂದೆ ಏನ್ ಕ್ರಮ ತಗೊಳ್ಬೇಕು. ಅಂದ್ರೆ ಯಾವ ಆಧಾರದ ಮೇಲೆ ಚಾರ್ಜ್ ಶೀಟ್ ರದ್ದಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಕ್ಕಿದ್ಯಾ? ನಿಮ್ಮ ಪರ ವಕೀಲರು ಇದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕೊಂಡ್ರ? ಇಲ್ಲ, ಅವ್ರ ಜೊತೆ ನಾನು ಇನ್ನೂ ಡಿಸ್ಕಸ್ ಮಾಡಿಲ್ಲ ಇದ್ರ ಬಗ್ಗೆ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಓಕೆ, ಅಂದ್ರೆ ಎಲ್ಲಿ ಮಿಸ್ ಆಯ್ತು ಅಂತ ಅನ್ಸುತ್ತೆ ತಮ್ಗೆ ಸಾಕ್ಷಿಗಳನ್ನ ಒದಗಿಸೋಲ್ಲಿನ ಅಥವಾ ಏನಾಗಿದೆ ಅಂತ ಹೇಳ್ತೀರಿ ಮೈತ್ರಿಯ? ಸಾಕ್ಷಿಗಳು ನಿಮ್ಗೆ ಗೊತ್ತಿರೋ ಹಾಗೆ ಡೇ ಫಸ್ಟ್ ಇಂದ ಕೇಸ್ ಆದಾಗಿಂದ ಯಾರು ಯಾಕೆ ಬೇಕಿದ್ರು ನಮ್ಗೆ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಇದಾರೆ. ಈವನ್ ನನಗೂ ಯಾಕೆ ನಡೆಸ್ತೀರ ಈ ಕೇಸ್ ಅನ್ನೋ ಒಂದು ಏನ್ ಹೇಳ್ತಾರೆ ಡಿಸ್ಕರೇಜ್ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಅದೇ ಹಾಗೇನಿಲ್ಲ ಇದು, ಯಾಕಂದ್ರೆ ಇನ್ನು ನಮ್ದು ಸಾಕಷ್ಟು ಒಂದು ರಿಪೋರ್ಟ್ ಗಳು ಲಭ್ಯ ಆಗಿಲ್ಲ ನಮ್ಗೆ. ಫೋನ್ ಕಾನ್ವರ್ಸೇಷನ್ ಇರ್ಬೋದು, ಅದ್ರದ್ದು ಇನ್ನೂ ಏನು ವಾಯ್ಸ್ ಚೆಕ್ ಎಲ್ಲ ಏನು ಆಗಿಲ್ಲ ಇನ್ನೂ. ಸೊ ಹಾಗಾಗಿ ಮೋಸ್ಟ್ಲಿ ಇನ್ನೊಂದ್ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ರೆ ಅದೆಲ್ಲ ಒದಗಿಸ್ಬೋದಿತ್ತೇನೋ ಹೈಕೋರ್ಟ್ಗೆ. ಬಟ್ ಇನ್ನು ನಮ್ಗೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಹೋಗೋ ಒಂದು ಅವಕಾಶ ಇದೆ. ಸೊ ಒಂದಷ್ಟು ಮೆರಿಟ್ ಇದೆ ನನ್ನ ಕೇಸ್ ಅಲ್ಲಿ, ಈ ಕೇಸ್ ಅಲ್ಲಿ. ಸೊ ಹಾಗಾಗಿ ನಾವು ಅದೇ ಸುಪ್ರೀಂ ಕೋರ್ಟ್ ಹೋಗ್ಬೇಕು, ನ್ಯಾಯ ಸಿಗೋವರೆಗೂ ಇದೊಂದು ಏನ್ ನಮ್ಮ ಪ್ರಯತ್ನ ಬಿಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ನೋಡಿ, ಅಂದ್ರೆ ನಿಮ್ಗೆ ಒಂದು ಮೆಮೋ ಕೂಡ ಬಂದಿತ್ತು, ಈಗ ಮತ್ತೆ ನಿಮ್ಮ ಹತ್ರ ಇರ್ತಕ್ಕಂತಹ ಸಾಕ್ಷಿಗಳನ್ನ ಕೊಡಿ, ಇದ್ರ ಬಗ್ಗೆ ಮುಂದಿನ ಹಂತದ ತನಿಖೆಗಳನ್ನ ನಡೆಸೋಣ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಸರಿಯಾದ ಸಮಯಕ್ಕೆ ನೀವು ಅದನ್ನ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂತಹ ಮಾಹಿತಿ ಏನ್ ಹೇಳ್ತೀರಿ? ಇಲ್ಲ ಇಲ್ಲ, ಸಾಕಷ್ಟು ನಮ್ಮ ಅಡ್ವೊಕೇಟ್ ಅವರು, ಆಕಾಶ್ ಕನ್ನಡ ಅವರು ಸಾಕಷ್ಟು ಒಂದು ಏನ್ ಪ್ರಯತ್ನ ಮಾಡ್ಬೇಕು ಈ ಕೇಸ್ ಅಲ್ಲಿ, ಅವ್ರ 100% ಪಾಪ ಮಾಡ್ತಾ ಇದಾರೆ. ಬಟ್ ಇದು ಹೈ ಎಂಡ್ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ತೊಂದರೆ ಆಗಿರ್ಬೋದು, ಲೋಪದೋಷಗಳು ಆಗಿರ್ಬೋದು ಈ ಕೇಸ್. ಬಟ್ ಸ್ಟಿಲ್ ವಿ ಹ್ಯಾವ್ ದ ಹೋಪ್, ನೋಡೋಣ ಇನ್ನು ಮುಂದೆ ಏನಾಗತ್ತೆ. ಅಂದ್ರೆ ನಿಮ್ಮ ಹತ್ರ ಇದ್ದಿದ್ದು ಎವಿಡೆನ್ಸ್ ಅಂತ ಕೆಲವೊಂದಷ್ಟು ಫೋಟೋಸ್ ಅಂಡ್ ಅವರ ಜೊತೆಗೆ ಮಾತನಾಡಿದಂತಹ ಒಂದು ಆಡಿಯೋ ಸಂಭಾಷಣೆ, ಇದಿಷ್ಟೇ ಅಲ್ವಾ ಮೈತ್ರಿಯ? ಇನ್ನು ಈ ಒಂದು ಧ್ವನಿ ತನಿಖೆ ಏನ್ ಆಗ್ಲಿಲ್ಲ ಅಂತ ನೀವೇನ್ ಹೇಳ್ತಾ ಇದ್ರಿ, ಅದರ ಪರಿಶೀಲನೆ ಏನಾಗಿಲ್ಲ ಅಂತ ಹೇಳ್ತಾ ಇದ್ರಿ, ತಮ್ಗೆ ಮುಖ್ಯವಾಗಿ ಇದ್ದಂತಹ ಎವಿಡೆನ್ಸ್ ಅದು ಅದರದ್ದೇ ಆಗಿಲ್ಲ ಅಂದ್ರೆ ಹೇಗೆ? ಹೌದು, ನಿಜ ಅದು ಸ್ವಲ್ಪ ಅದೇ ಒಂದು ಏನದು ಕೋರ್ಟ್ ಸ್ವಲ್ಪ ಬೇಗ ಅದ್ರ ಬಗ್ಗೆ ಒಂದು ಆಗ್ಬೇಕು, ಅದು ಏನು ಪರೀಕ್ಷೆ ಆಗ್ಬೇಕು ಅಂತ ಒಂದು ಕೊಟ್ಟು ಬೇಗ ಅದ್ ಮಾಡಿಸಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಬಿಕಾಸ್ ಅದೇ ಮೇನ್ ಎವಿಡೆನ್ಸ್ ಇದ್ದಿದ್ದು ನಮ್ಗೆ. ಸೊ ಅದು ಕನ್ಸಿಡರ್ ಮಾಡಿಲ್ಲ ಅನ್ಸುತ್ತೆ. ಸೊ ನಾನು ಇದ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ಲ, ನಾನು ಅಡ್ವೊಕೇಟ್ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಮಾಡಿ ನಮ್ ಕೇಸ್ ಅಲ್ಲಿ ಇನ್ನಷ್ಟು ಸಾಕಷ್ಟು ಒಳ್ಳೆ ಮೆರಿಟ್ಸ್ ಇದೆ. ಸೊ ಹಾಗಾಗಿ ನಾವು ಹೈಕೋರ್ಟ್ ಒಟ್ಗೂ ಬಂದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಹಿನ್ನೆಲೆ ಆಗಿದ್ರು ಪರವಾಗಿಲ್ಲ, ನಮ್ಗೆ ನ್ಯಾಯಾಲಯದ ಮೇಲೆ ಯಾವತ್ತು ಗೌರವ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅನ್ನೋ ಒಂದು ಮಾತು ಆಗಿದೆ, ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಹೇಗೆ ನಾವು ತಿಳಿಸ್ತೀವಿ. ಆಟಿನಗರ ಪೊಲೀಸರು ನಿಮ್ಮ ಪರವಾಗಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು, ಎಲ್ಲಾ ರೀತಿಯಾದಂತಹ ತನಿಖೆಗಳನ್ನ ನಡೆಸಿದ್ರು, ಅವರ ಒಂದು ಸಹಕಾರ ನಿರಂತರವಾಗಿ ಇತ್ತು ಅಂತ ಪರಿಭಾವಿಸ್ತೀರಾ, ಅಥವಾ ಎಲ್ಲ ಒಂದ್ ಕಡೆ ಅಲ್ಲಿಂದಲೂ ಲೋಪದೋಷಗಳಾಗಿದೆ ಅಂತೀರಾ? ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ, ಖಂಡಿತ ಲೋಪದೋಷ ಆಗಿದೆ. ಅದಕ್ಕೂ ನಾವು ಒಂದು ಚಾರ್ಜ್ ಶೀಟ್ ಸರಿಯಾಗಿ ಸಲ್ಲಿಕೆ ಆಗಿಲ್ಲ ಅಂತ ಒಂದು ಹಾಕಿದೀವಿ. ಸೊ ಅದೇ ನೋಡ್ಬೇಕು ಏನು ಅಂತ ಮುಂದೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಅಂದ್ರೆ ಸಂಪೂರ್ಣ ಕಾಪಿ ಏನಾಗಿದೆ, ಯಾಕೆ ರದ್ದು ಮಾಡಿದ್ದಾರೆ ಅನ್ನುವಂತ ಕುರಿತಾಗಿ ಇನ್ ಡೀಟೇಲ್ ಆಗಿ ನೀವು ನಿಮ್ಮ ವಕೀಲರ ಜೊತೆಗೆ ಚರ್ಚೆ ನಡೆಸಿದ ಬಳಿಕವಷ್ಟೇ ಇದ್ರ ಬಗ್ಗೆ ಮುಂದಿನ ಹಂತದ ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ. ಖಂಡಿತ. ಆದ್ರೆ ಇದನ್ನ ಎಲ್ಲೋ ಒಂದ್ ಕಡೆ ಅವ್ರಿಗೆ ಬಿಗ್ ರಿಲೀಫ್ ಸಿಕ್ಬಿಟ್ಟಿದೆ, ನನ್ಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿದೆ ಅಂತ ತಾವೆಲ್ಲೂ ಭಾವಿಸ್ತಾ ಇಲ್ಲ, ಇಲ್ಲಿಂದ ಸ್ಟೆಪ್ ಔಟ್ ಆಗ್ತಿಲ್ಲ ನೀವು ಅಂತ ಅನ್ಕೊಳ್ಬಹುದಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ನನ್ ಡೇ ಫಸ್ಟ್ ಇಂದ ನಾನು ಅದೇ ಹೇಳ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಇನ್ ಮುಂದಕ್ಕೂ ನಡೆಸ್ತೀನಿ. ಈಗ ನಂಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ಕಂಟಿನ್ಯೂ ಆಗಿ ಆಗತ್ತೆ.
ಯಾಕಂದ್ರೆ ಈಗಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಈ ತರ ಒಂದ್ ಕೇಸ್ ಗಳನ್ನ ತಗೊಂಡು ಬರೋದೇ ಕಷ್ಟ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಹಿನ್ನಡೆ ಆಗೋದು ಅಥವಾ ಮಾಡ್ಬೇಡಿ ಬಿಡ್ಬೇಡಿ ಅನ್ನೋದೆಲ್ಲ ಸರ್ವೇ ಸಾಮಾನ್ಯ ಆಗಿರತ್ತೆ. ಬಟ್ ಸ್ಟಿಲ್ ಆದ್ರೂ ನನ್ಗೆ ಒಂದೇನೋ ಒಂದು ಇಲ್ಲ, ಇದಕ್ಕೂ ಕಂಟಿನ್ಯೂ ಆಗ್ಬಾರ್ದು, ಹೆಣ್ಮಕ್ಳಿಗೆ ಒಂದು ನ್ಯಾಯ ಸಿಗ್ಬೇಕು, ಈ ತರ ಹೋರಾಟಗಳಲ್ಲಿ ಸಾಕ ಸಮಾಜನೂ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದೊಂದು ಉದ್ದೇಶ ನನ್ಗಿದೆ. ಸೊ ಇದ್ರಲ್ಲಿ ಯಾವತ್ತು ಹೆಣ್ಮಕ್ಳಿಗೆ ದೂರನೇ ಬರತ್ತೆ ಈ ತರ ಕೇಸ್ ಗಳು ತಗೊಂಡ್ ಬಂದಾಗ, ಹೆಣ್ಮಕ್ಳಿಗೆ ದೂರ ಜಾಸ್ತಿ. ಬಟ್ ಅದಾಗ್ಬಾರ್ದು ಇನ್ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಸತ್ಯವಾಗಿರೋ ಕೇಸ್ ಗಳನ್ನ ತಗೊಂಡ್ ಬಂದಾಗ ಹೆಣ್ಮಕ್ಳಿಗೂ ಅದೇ ರೀತಿ ಒಂದು ಧೈರ್ಯ ಕೊಡೋರಾಗಿರ್ಬೋದು ಅಥವಾ ಒಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಾಗ ಅದಕ್ಕೆ ಸಪೋರ್ಟ್ ಸಿಗ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಸೊ ಹಾಗಾಗಿ ಈ ಕೇಸ್ ಅಲ್ಲಿ ಒಂದು ಮೆರಿಟ್ಸ್ ಇದೆ, ಯಾಕಂದ್ರೆ ಸತ್ಯವಾಗಿರೋ ಒಂದು ಕೇಸ್ ನ ನಾನು ಫೈಲ್ ಮಾಡಿದ್ದೆ, ಅನ್ಯಾಯ ಆಗಿದೆ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಇದು ಅನ್ಯಾಯ ಆಗಿರೋದು ನಿಜ, ನಡೆದಿರೋದು ನಿಜ ಘಟನೆ. ಸೊ ಹಾಗಾಗಿ ನನ್ಗೆ ಇನ್ನೂ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ನಂಗೆ ನ್ಯಾಯ ಸಿಗತ್ತೆ ಅಂತ. ಸೊ ನ್ಯಾಯ ಸಿಗೋರ್ಗೆ ನಾನು ಹೋರಾಟ ಮಾಡ್ತೀನಿ. ಸಾಕ್ಷ್ಯ ನಾಶ ಆಗಿರಬಹುದು ಅಂತ ಭಾವಿಸ್ತೀರಾ ಅಥವಾ ತಮ್ಮ ಬಳಿ ಇರತಕ್ಕಂತ ಸಾಕ್ಷ್ಯಗಳೇ ಇದಕ್ಕೆ ತುಂಬಾ ಬಹುದೊಡ್ಡ ಆಧಾರವಾಗುತ್ತೆ ಅಂತ ಹೇಳ್ತೀರಾ ಮೈತ್ರಿ? ಈಗ ಇರುವಷ್ಟೇ ಸಾಕ್ಷಿಗಳು ಆಧಾರವಾಗಿದೆ. ಸೊ ಅದನ್ನೇ ಕನ್ಸಿಡರ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ನ್ಯಾಯ ಸಿಗತ್ತೆ. ಅದೇ ಸ್ವಲ್ಪ ಹೇಗ್ ಮಾಡ್ಬೇಕೇನಂತ ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ನಾವು ತೀರ್ಮಾನಕ್ಕೆ ಬರ. ಅಂದ್ರೆ ನೀವು ಓಡಾಡಿದ ಸ್ಥಳಗಳಿರಬಹುದು, ಅವ್ರು ತಂಗಿದಂತ ಮನೆ ಇರಬಹುದು, ಅಲ್ಲಿಯ CCTV ಆಧಾರ ಎಲ್ಲವೂ ಕೂಡ ಎಲ್ಲೋ ನಿಮ್ಗೆ ಸಪೋರ್ಟ್ ಮಾಡ್ತಿತ್ತು ಅಂತ ಅನ್ಸುತ್ತೆ. ಇದೆಲ್ಲವೂ ಎಲ್ಲೋ ಒಂದ್ ಕಡೆ ಇದ್ದಂತೆ ಅನ್ಸ್ತಾ ಇದೆಯಾ ಅಥವಾ ಇಲ್ಲ ಎಲ್ಲವೂ ಕೂಡ ಸಾಕ್ಷ್ಯ ನಾಶ ಆಗಿದೆ ಅಂತ ಅನ್ಸ್ತೀರಾ? ಹೌದು, ಚಾರ್ಜ್ ಶೀಟ್ ಅಲ್ಲಿ ಇದೆಲ್ಲ ಇನ್ ಡೀಟೇಲ್ ನಮ್ಗೆ ಸ್ವಲ್ಪ ಕೊಟ್ಬಿಟ್ಟಿದ್ರೆ ನಮ್ಗೆ ಇನ್ನಷ್ಟು ಸಾಕಷ್ಟು ಕಷ್ಟಪಡೋದಿರ್ಲಿಲ್ಲ. ಚಾರ್ಜ್ ಶೀಟ್ ಅಲ್ಲಿ ನಮ್ಗೆ ನಾವು ಅನ್ಕೊಂಡಿರೋ ರೀತಿ ನಮ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೇ ಇದ್ದಿದ್ದು ಇದೊಂದು ಲೋಪದೋಷ. ಈ ತರ ಒಂದು ಇವತ್ತು ಹೈಕೋರ್ಟ್ ಅಲ್ಲಿ ರದ್ದಾಗಿರೋದು ಕಾರಣ ಆಗಿರ್ಬೋದು. ಸೊ ಅದೇ ಚಾರ್ಜ್ ಶೀಟ್ ನಮ್ಗೆ ಇನ್ನು ರೈಟ್ ವಿನಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ಚಾರ್ಜ್ ಶೀಟ್ ಅಲ್ಲಿ ಸ್ವಲ್ಪ ಲೋಪದೋಷ ಆಗಿದೆ. ಸೊ ಹಾಗಾಗಿ ಅದು ಬಗ್ಗೆನೂ ನಾವು ಹೇಳಿದೀವಿ, ಕೋರ್ಟ್ ಅಲ್ಲಿ ಹೇಳ್ಕೊಂಡಿದೀವಿ, ಚಾರ್ಜ್ ಶೀಟ್ ಅಲ್ಲಿ ಲೋಪದೋಷಗಳಾಗಿದೆ ಅಂತ. ಸೊ ನೋಡೋಣ, ಇನ್ನು ಮುಂದಿನ ದಿನಗಳಲ್ಲೇ ಗೊತ್ತಾಗತ್ತೆ ಏನ್ ಮಾಡ್ಬೋದು ಏನು ಇದು ಅಂತ. ಈ ಪ್ರಕರಣದಲ್ಲಿ ತಾವು ವಾಯ್ಸ್ ರೈಸ್ ಮಾಡಿದಾಗ ತಮ್ಗೆ ಬೆಂಗಾವಲಾಗಿ ನಿಂತಿದ್ದು ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿ. ಈಗ ಎಲ್ಲೋ ಒಂದ್ ಕಡೆ ಚಾರ್ಜ್ ಶೀಟ್ ರದ್ದಾಗಿರೋದ್ರ ಕುರಿತಾಗಿ ಅವ್ರಿಗೆ ಬೇಸರ ಇದೆಯಾ, ಏನ್ ಹೇಳ್ಕೊಂಡಿದಾರೆ ಮೈತ್ರಿಯಾ? ಬೇಸರ ಅಂತ ಏನಿಲ್ಲ, ಪಾಪ ಅವ್ರಿಗೆ ಗೊತ್ತು, ಯಾಕಂದ್ರೆ ಅನ್ಯಾಯ ಆಗಿರೋದು ನಿಜ. ನಾನು ಹೋರಾಟ ಮಾಡ್ತಿರೋದು ಅವ್ರಿಗೆ ನಾನು, ಯಾಕಂದ್ರೆ ಈ ವಿಷಯದಲ್ಲಿ ಇಂಡೇಟ್ ಆಗ್ತಾ ಇಲ್ಲ. ಹಾಗಾಗಿ ಅವರು ಖಂಡಿತ ಸಪೋರ್ಟ್ ಇದ್ದೇ ಇರತ್ತೆ ಫ್ಯಾಮಿಲಿಲಿ, ಯಾಕಂದ್ರೆ ನಾನು ಏನ್ ಬೇಕು ನನ್ಗೆ ಏನಕ್ಕೋಸ್ಕರ ಹೋರಾಡ್ತಿದ್ದೀನಿ ಅನ್ನೋದು ಅವ್ರಿಗೆ ಮಂದಟ್ ಆಗಿರೋದ್ರಿಂದ. ಸೊ ದೇ ಹ್ಯಾವ್ ಆಲ್ವೇಸ್ ಬಿನ್ ಪಾಪ ಸಪೋರ್ಟಿವ್ ನನ್ಗೆ. ಈ ತರ ಬಂದಾಗೆ ಸ್ವಲ್ಪ ಬೇಜಾರಾಗತ್ತೆ ಮನ್ಸಿಗೆ, ಬಟ್ ಆದ್ರೂ ಇನ್ನು ಧೈರ್ಯ ಕಳ್ಕೊಳ್ದಲ್ಲೇ ನಾವು ಮುಂದಿನ ದಿನಗಳಲ್ಲಿ ಹೇಗ್ ಹೋಗ್ಬೋದು ಅಂತ ಒಂದು ಚರ್ಚೆ ಮಾಡಿ ನೋಡೋಣ ಏನಾಗತ್ತೆ. ನಿಮ್ಮ ಹೋರಾಟದ ಹಾದಿ ನಾನು ನೋಡಿದ ಮಟ್ಟಿಗೆ ಹೇಗಿತ್ತು ಅಂದ್ರೆ, ಕಾರ್ತಿಕ್ ಗೌಡ ನನ್ನ ಗಂಡ, ನನ್ನ ಗಂಡನಾಗಿ ಅವರು ಬೇಕೇ ಬೇಕು ಅನ್ನುವಂತ ಪಣ. ಬಟ್ ಈಗ ತಮ್ಮ ಒಂದು ಕಾಲ್ ಯಾವ ತರ ಇದೆ, ಅವರು ನನ್ನನ್ನ ಪತ್ನಿಯಾಗಿ ಸ್ವೀಕಾರ ಮಾಡ್ಬೇಕು ಅಂತಾನ, ಅಥವಾ ನನಗಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಮುಂದ್ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು, ಈ ವಂಚನೆ ಏನ್ ಪ್ರಕರಣ ಆರೋಪ ಮಾಡ್ತಿದ್ದೀರಿ ಇಂಥ ಅನ್ಯಾಯಗಳು ಆಗ್ಬಾರ್ದು ಅಂತಾನ, ಯಾವ ರೀತಿಯಾದಂತಹ ಹೋರಾಟ ನಿಮ್ದಾಗತ್ತೆ ಇನ್ ಮುಂದೆ ಮೈತ್ರಿಯ? ಖಂಡಿತ ನಿಜ. ಏನಾಗತ್ತೆ ಅಂದ್ರೆ ಈ ತರ ಕೇಸ್ಗಳು ಬಂದಾಗ ಏನ್ ಆಗೋಗಿದೆ ಬಿಡಿ ಅನ್ನೋದೇ ಒಂದು ಬರತ್ತೆ ಹೊರತು ಇದನ್ ಎಲ್ಲರ ಮನಸ್ಸಲ್ಲೂ ಅದೇ ಆಗೋಗಿದೆ, ಮದ್ವೆ ಆಗಿದೆ, ಇನ್ನೇನು ಹೋರಾಟ ಮಾಡ್ತೀರಾ ಬಿಟ್ಬಿಡಿ ಅಂತ. ಆತರ ಬಿಟ್ಟು ಬಿಟ್ಟೇನೆ ಈ ತರ ಒಂದ್ ಕ್ರೈಮ್ಗಳಾಗಿರ್ಬೋದು, ಈ ತರ ಕೇಸ್ಗಳಾಗಿರ್ಬೋದು ಇನ್ನೂ ಸಾಕಷ್ಟು ಜಾಸ್ತಿ ಆಗಿದೆ. ನಾನ್ ನೋಡಿರೋ ಪ್ರಕಾರ ನನ್ ಕೇಸ್ ಅಲ್ದಲೇನೆ ಈಗ ಒಂದು 2 ವರ್ಷದಲ್ಲಿ ಸಾಕಷ್ಟು ಕೇಸ್ಗಳಾಗ್ತಾ ಇದೆ. ನಾವು TVಯಲ್ಲೆಲ್ಲ ನೋಡ್ತಾ ಇರ್ತೀವಿ ಇದ್ರ ಬಗ್ಗೆ, ನೀವೇನು ಒಂದು ಏನು ಅದ್ರ ಬಗ್ಗೆ ಹಾಕ್ತಾ ಇರ್ತೀರಾ TVನಲ್ಲಿ. ಸೊ ಸಾಕಷ್ಟು ಆಗ್ತಿದೆ, ಯಾಕಂದ್ರೆ ಹೆಣ್ಮಕ್ಳು ಸಾಕಷ್ಟು ಜನ ನನಗೆ ಕಾಲ್ ಮಾಡಿದ್ದಾರೆ, ನಮ್ಗೂ ಮೋಸ ಆಗಿದೆ ಈ ತರ ಅದು ಅಂತ ಹೇಳ್ಕೊಂಡು. ಸೊ ತುಂಬಾ ಕಷ್ಟ ಈ ತರದ ಕೇಸ್ಗಳು ಬಂದಾಗ ನಮ್ಗೆ ಮಿಸ್ಗೈಡ್ ಮಾಡೋರು ಅಥವಾ ಯಾಕೆ ನಡೆಸ್ತೀರಾ ಬಿಟ್ಬಿಡಿ ಅನ್ನೋರೇ ಜಾಸ್ತಿ ಇದಾರೆ ನಮ್ಮ ಸಮಾಜದಲ್ಲಿ. ಈ ತರ ಕೇಸ್ಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ನಿಜವಾಗ್ಲೂ. ಸೀರಿಯಸ್ ಆಗಿ ನಾವು ಒಂದ್ ನ್ಯಾಯ ಸಿಗ್ಬೇಕು, ಈ ತರ ವಿಷಯಗಳಿಗೆ ಶಿಕ್ಷೆ ಆಗ್ಬೇಕು ನಿಜವಾಗ್ಲೂ ತಪ್ಪು ಮಾಡಿರೋರ್ಗೆ ಅಂತ ಹೋರಾಟ ಮಾಡ್ತಿರ್ತೀವಿ.
ಬಟ್ ಅದಕ್ಕೆ ಪೂರಕವಾಗಿ ಒಂದು ಸಮಾಜನೂ ಸಪೋರ್ಟ್ ಮಾಡಲ್ಲ, ಜೊತೆಗೆ ಇರೋರು ಸ್ವಲ್ಪ ಸಪೋರ್ಟ್ ಮಾಡೋದು ಕಮ್ಮಿ ಇದೆ. ಬಟ್ ಆದ್ರೂ ನನ್ಗೇನೋ ಛಲ ಇದೆ ಈ ತರದ ಒಂದು ಕೇಸ್ಗಳಲ್ಲಿ ನಾವು ಹೆಣ್ಮಕ್ಳು ಧೈರ್ಯವಾಗಿ ನಿಂತ್ಕೊಂಡು ಹೋರಾಟ ಮಾಡ್ಬೇಕು, ಈ ತರದವ್ರಿಗೆ ಶಿಕ್ಷೆ ಆದ್ರೆ ಅಟ್ ಲೀಸ್ಟ್ ಅವಾಗಾದ್ರೂ ಮುಂದುವರಿಯೋದು ನಿಲ್ಲತ್ತೆ, ಒಂದು ವಂಚನೆ ಒಳಗಾಗೋದು ಹೆಣ್ಮಕ್ಳು ಕಮ್ಮಿ ಆಗತ್ತೆ ಸಂಖ್ಯೆ ಅನ್ನೋದಷ್ಟೇ. ಇನ್ ಮುಂದಕ್ಕೆ ಆಗ್ಬಾರ್ದು. ಯಾರೇ ಆದ್ರೂ ಯಾರಿಗೇನೆ ಒಂದು ಒಂದ್ ವಿಕ್ಟಿಮ್ ಆಗಿ ಅವರು ಹೇಳೋ ಮಾತೇ ಅದು ನನ್ಗೆ ಈ ತರ ಆಗಿದೆ ಬೇರೆಯವ್ರಿಗೆ ಈ ತರ ಆಗ್ಬಾರ್ದು ಅಂತ. ಸೊ ಅದೊಂದು ಉದ್ದೇಶ ನನ್ಗೂನು ಇದೆ. ಇನ್ ಮುಂದಕ್ಕಾದ್ರೂ ಈ ತರದೊಂದು ಕೇಸ್ಗಳು ಕಮ್ಮಿ ಆಗ್ಬೇಕು, ಹೆಣ್ಮಕ್ಳು ಮೋಸ ಹೋಗೋದು ಕಮ್ಮಿ ಆಗ್ಬೇಕು, ಅಟ್ ಲೀಸ್ಟ್ ಮೋಸ ಮಾಡೋರ್ಗೆ ಭಯ ಇರ್ಬೇಕು, ಓ ನಾವು ಈ ತರ ಒಂದೇನಾದ್ರೂ ಮಾಡಿದ್ರೆ ನಮ್ಗೆ ಶಿಕ್ಷೆ ಆಗತ್ತೆ ಸೀರಿಯಸ್ ಆಗಿ ಅನ್ನೋದು ಅವ್ರ ಮನ್ಸಲ್ಲಿ ಬಂದಾಗ್ಲೇ ಈ ತರ ಕೇಸ್ಗಳೆಲ್ಲ ಸ್ವಲ್ಪ ಕಮ್ಮಿ ಆಗತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಹೋರಾಟ ಅಷ್ಟೆ. ಓಕೆ ಮೈತ್ರಿ, ಅದನ್ನ ಹಿನ್ನಡೆ ಅಂತ ಭಾವಿಸ್ತೆ, ಮುಂದೆ ನಿಮ್ಮ ಒಂದು ಕನ್ನ ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ರಿ. ವಿ ಹೋಪ್ ನಿಮ್ಗೆ ಮತ್ತೆ ಜಯ ಸಿಗ್ಲಿ ಅನ್ನುವಂಥದ್ದು. ತಮ್ಮ ಒಂದು ಆರೋಪ ಏನಿದೆ ಅದಕ್ಕೆ ಸಾಬೀತಾಗುವಂತಹ ಎಲ್ಲಾ ಸಾಕ್ಷ್ಯಗಳು ಇದೆ, ಅದನ್ನ ಗಂಭೀರವಾಗಿ ಪರಿಗಣಿಸ್ಲಿ ಅನ್ನುವಂತಹ ನಿಮ್ಮ ಒಂದು ಮನವಿಯನ್ನ ಮುಂದಿನ ದಿನಗಳಲ್ಲಿ ಕಾನೂನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಅವರ ಪುತ್ರ ಕಾರ್ತಿಕ್ ಗೌಡ ಒಂದು ರೀತಿಯಾಗಿ ನನ್ನ ಜೊತೆಗೆ ಮದುವೆಯಾಗಿದ್ದಾರೆ, ಆದರೆ ನನ್ನ ಮದುವೆ ಆಗಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಮಗದೊಂದು ಮದುವೆಗೆ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ ಅಂತ ಒಂದು ಆರೋಪವನ್ನು ಆಗ ಏನು ಮೈತ್ರಿಯಾ ಗೌಡ ಅವರು ಮಾಡಿದ್ರು. ಈಗ ಅದೇ ಆರೋಪದೊಂದಿಗೆ ಅವರು ಇದ್ದಾರೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ಕಾರ್ತಿಕ್ ಗೌಡ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ರು, ಇದು ನಾನು ಹಿನ್ನಡೆ ಅಂತ ಭಾವಿಸೋಲ್ಲ, ಮುಂದಿನ ಹಂತದ ಹೋರಾಟಕ್ಕೆ ನಾನು ಸಿದ್ಧ ಆಗ್ತಾ ಇದ್ದೀನಿ, ಯಾವ ಕಾರಣಕ್ಕೆ ಇವತ್ತಿನ ಚಾರ್ಜ್ ಶೀಟನ್ನು ರದ್ದುಗೊಳಿಸಿದ್ದ ಅನ್ನುವಂತಹ ಸಂಪೂರ್ಣ ಡೀಟೇಲ್ ನ ಪಡ್ಕೊಂಡ ಬಳಿಕ ನನ್ನ ಬಳಿ ಇರತಕ್ಕಂತಹ ಸಾಕ್ಷ್ಯಗಳನ್ನ ಇನ್ನಷ್ಟು ಗಂಭೀರವಾಗಿ ಇನ್ನಷ್ಟು ಸ್ಟ್ರಾಂಗ್ ಮಾಡುವ ನಿಟ್ಟಿನಲ್ಲಿ ನಾನು ಹೋರಾಟವನ್ನ ಮುಂದುವರಿಸ್ತೀನಿ, ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಬಹಳಷ್ಟು ಹೆಣ್ಮಕ್ಳು ನನ್ನಂತೆಯೇ ನೊಂದಿದ್ದಾರೆ, ಎಷ್ಟೋ ಹೆಣ್ಮಕ್ಳು ಎಲ್ಲಾ ರೀತಿಯಾದಂತಹ ಸಾಕ್ಷ್ಯಗಳನ್ನ ಹೊಂದಿದ್ರು ಕೂಡ ಒಂದ್ ರೀತಿ ವಿಫಲವಾಗ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರೇ ನಮ್ಗೆ ಒಂದ್ ರೀತಿ ಯಾಕೆ ಬೇಕು ಅನ್ನುವಂತಹ ಮಾತುಗಳನ್ನ ಆಡಿದಾಗ, ಇನ್ನೊಂದ್ ಕಡೆ ಎಲ್ಲೋ ನನ್ನ ಹೋರಾಟಕ್ಕೆ ಅಡ್ಡಿ ಬಂದು ಇದನ್ನ ಮಿಸ್ಲೀಡ್ ಮಾಡುವಂತಹ ಒಂದು ಪರಿಸ್ಥಿತಿಗೆ ಕೊಂಡೊಯ್ದಾಗ ಇನ್ನೆಲ್ಲಿಂದ ಹೋರಾಟ ಮಾಡುವಂತಹ ಒಂದು ಧೈರ್ಯ ಹೆಣ್ಮಕ್ಳಲ್ಲಿ ಬರುತ್ತೆ? ಆ ರೀತಿಯಾದಂತಹ ಹೆಣ್ಮಕ್ಳಲ್ಲಿ ಒಬ್ಬ ಉದಾಹರಣೆಯಾಗಿ ನಾನು ನಿಂತು ಹೋರಾಟವನ್ನ ಮುಂದುವರಿಸ್ತೀನಿ, ಅದಕ್ಕೆ ನನ್ನ ಪೋಷಕರು ಮತ್ತು ನನ್ನ ಪರ ವಕೀಲರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಟಿ ಮೈತ್ರಿಯಾ ಅವರ ಒಂದು ಮಾತುಗಳಾಗಿತ್ತು. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ ಅನ್ನುವಂಥ ಮಾತುಕತೆ ನಡೆಸಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂಥ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನು ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.